ಕೋವಿಡ್ಗೆ ಸಂಬಂಧಿಸಿದಂತೆ ನಮ್ಮ ತಜ್ಞರ ಸಮಿತಿ ಇದೆ ರಾಜ್ಯ ಮಟ್ಟದಲ್ಲಿ. ಕೇಂದ್ರ ಮಟ್ಟದಲ್ಲಿ ನಮ್ಮ ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ನಿರ್ದೇಶನ ನೀಡುತ್ತದೆ. ತದನಂತರ ನಮ್ಮ ಸ್ಟೇಟ್ ಲೆವೆಲ್ ತಜ್ಞರ ಸಮಿತಿ ಇರುತ್ತೆ. ಅದು ನಮ್ಮ ಆರೋಗ್ಯ ಇಲಾಖೆಯವರ ಸಚಿವರು ಅದಕ್ಕೆ ನೋಡಿ ಅವ್ರು ತಂತ ತಜ್ಞರು ಏನು ಹೇಳ್ತಾ ಇದ್ದಾರೆ ಒಂದು ಡಿಸಿಷನ್ ತಗೊಳ್ತಾರೆ. ಆ ಪ್ರಕಾರ ಈಗಾಗಲೇ ಅಡ್ವೈಸರಿಯನ್ನು ಸಲಹೆ ಸೂಚನೆ ಏನು ನೀಡಬೇಕಾಗಿತ್ತು ಆರೋಗ್ಯ ಇಲಾಖೆಯಿಂದ ಸೂಚನೆ ನೀಡಲಾಗಿದೆ. ಅದರಂತೆ ಅವರು ಸ್ವಲ್ಪ ಆರ್ ಟಿ ಪಿ ಸಿ ಆರ್ ಚೆಕ್ ಜಾಸ್ತಿ ಮಾಡಿಕೊಡ್ರಿ, ಇದು ಎಲ್ಲ ವೈರಾಲಜಿ ಇನ್ಸ್ಟಿಟ್ಯೂಟ್ಗೆ ಕಳಿಸುವುದು ಒಂದು ಸಲ ಸೀಕ್ವೆನ್ಸಿಂಗಾಗಿ ಅದು ಎಲ್ಲ ತಿಳಿಸಿದ್ದಾರೆ. ಅದು ಆ ಕಡೆಗೆ ನಾವು ನಮ್ಮ ಕಾರ್ಯವನ್ನು ಬಿ ಬಿ ಎಂ ಪಿಗೆ ಏನು ಬರುತ್ತೆ ಅದು ಮಾಡ್ತೀವಿ. ಉಳಿದು ಅಡ್ವೈಸರಿ ಏನಿದೆ, ಜನರು ಎಲ್ಡರ್ಲಿ ಪೀಪಲ್ ಯಾರಿದ್ದಾರೆ ಅಂದರೆ ಸೀನಿಯರ್ ಸಿಟಿಸನ್ಸು ಅವ್ಯಸ್ ಜಾಸ್ತಿ ಇರ್ತಕ್ಕಂಥ ನಮ್ಮ ನಾಗರಿಕರಿಗೆ ಅದರಲ್ಲಿ ಸಲಹೆ ನೀಡಿದ್ದಾರೆ. ಬಟ್ ಜಾಸ್ತಿ ಹೊರಗಡೆ ಹೋಗಬಾರ್ದು ಇತ್ಯಾದಿ, ಮತ್ತು ಮಾಸ್ಕನ್ನು ಧರಿಸಬೇಕು ಇತ್ಯಾದಿ. ಆ ಪ್ರಕಾರ ಅಡ್ವೈಸರಿ ಇರುವುದರಿಂದ ನಾವು ತಮ್ಮ ಮಾಧ್ಯಮದ ಮುಖಾಂತರನೂ ಕೂಡ ನಮ್ಮ ನಾಗರಿಕರಿಗೆ ಆ ಅಡ್ವೈಸರಿ ಪ್ರಕಾರ ಅವರು ನಡ್ಕೊಳ್ಬೇಕು ಎಂದು ವಿನಂತಿಸುತ್ತೇವೆ. ಸ್ಟೇಟು ಗೈಡ್ಲೈನ್ಸ್ ಬಿಡುಗಡೆ ಮಾಡಿದೆ, ಓಕೆ. ಬಿ ಬಿ ಎಂ ಪಿಯಿಂದ ಯಾವ ರೀತಿ ಸನ್ನದ್ಧರಾಗಿದ್ದಾರೆ ಕೋವಿಡ್ ಎದುರಿಸೋದಕ್ಕೆ ಅಂತ ಬಿ ಬಿ ಎಂ ಪಿ ಮಾಹಿತಿನೇ ಹೇಳಿಲ್ಲ ನೀವು? ಇಲ್ಲ, ಕೋವಿಡ್ ಗೈಡ್ಲೈನ್ಸ್ ಮಾತ್ರ ಹೇಳಿದ್ರಿ. ಬಿ ಬಿ ಎಂ ಪಿ ನೋಡಿ ಏನಾಗ್ತದೆ, ಐ ಎಲ್ ಎಸ್ ಐ ಸಾರಿ ನಮ್ಮ ಪಿ ಎಚ್ ಸಿಯಲ್ಲಿ ಏನು ಸೂಚನೆ ಬರುತ್ತೆ ಆ ವಿವರ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಐ ಎಲ್ ಐ ಸಾರಿಗೆ ನಾವು ಹಿಂದೆನೂ ಕೂಡ ಒಂದು ನಿಗಾ ಇಟ್ಕೊಳ್ತಿದ್ದೆ ಕೋವಿಡ್ ಟೈಮ್ಗೆ. ಆ ಪ್ರಕಾರ ಈಗಲೂ ಕೂಡ ಸಾರಿ ಐ ಎಲ್ ಐ ಕೇಸಸ್ ಆದರೆ ಮಾತ್ರ ಪ್ರಮಾಣ ಹೆಚ್ಚಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, ಆ ಮಾಹಿತಿಯನ್ನು ನಮ್ಮ ಪಿ ಎಚ್ ಸಿಯಿಂದ ಸಂಗ್ರಹಿಸಿ ನಾವು ಕೊಡಬೇಕು. ಮತ್ತು ಉಳಿದು ಎಲ್ಲ ಡಿಪಾರ್ಟ್ಮೆಂಟ್ ಇದನ್ನು ಏನಿದೆ ಎಲ್ಲ ಖಾಸಗಿ ಸಂಸ್ಥೆಗಳು ಅವರು ನೇರಾಗಿ ಈಗ ಆರೋಗ್ಯ ಇಲಾಖೆಗೆ ಸಲ್ಲಿಸುತ್ತಾರೆ, ಅದರಲ್ಲಿ ನಾವು ಸಂಗ್ರಹಣೆ ಮಾಡಲಿಕ್ಕೆ ಇಲ್ಲ, ಅವ್ರಿಗೆ ಅಲ್ಲಿ ಕೊಡ್ತಾರೆ. ಯಾಕಂದರೆ ಕೆ ಪಿ ಎಮ್ ಇ ಆ್ಯಕ್ಟ್ನಲ್ಲಿ ಯಾವ ಯಾವ ಡಿಸೀಸ್ಗಾಗಿ ಏನು ಮಾಹಿತಿ ಕೊಡಬೇಕು ಅದು ರಾಜ್ಯ ಸರ್ಕಾರ ಕೈಯಲ್ಲಿ ಇರುವುದರಿಂದ ಅವರು ಮಾಡ್ತಾಯಿದ್ದಾರೆ. ಸೊ ಎಲ್ಲ ಪ್ರೈವೇಟ್ ಆಸ್ಪತ್ರೆ ಇತ್ಯಾದಿಗಳಿಂದ ಅವರು ಆನ್ಲೈನ್ ಮಾಹಿತಿ ಪಡೀತಾರೆ. ನಮಗೆ ನಮ್ಮ ಪಿ ಎಚ್ ಸಿಯಲ್ಲಿ ಅಥವಾ ಒಂದು ನಾವು ಸರ್ವೆ ಗಿರ್ವೆ ಮಾಡಿದರೆ ಅಲ್ಲಿ ಎಷ್ಟು ಮಂದಿಗೆ ಐ ಎಲ್ ಐ ಅಂತ ಲಕ್ಷಣ ಬರ್ತಾ ಇದೆ ಅವ್ರದ್ದು ಸ್ಯಾಂಪಲ್ ತಗೊಂಡು ಟೆಸ್ಟ್ ನಡೆಸುವುದು ನಮ್ಮ ಕೆಲಸ.